ನಮ್ಮ ಒಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ಜಾರಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆತ ಇದು ಸಂಪೂರ್ಣವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಅಂದ್ರೆ ಹಜುಕೊಂಬಲ್ಲಿ ಖಾಲಿರೋ ಪೋಸ್ಟ್ ಆಗರ ಆತ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಡಿಸ್ಟಿಕ್ನವರು ನವರು ಸಲ್ಲಿಸಬಹುದು ಹೌದು ವೀಕ್ಷಕರ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ ಕೈಗಿರಹೆ ಇದಕ್ಕೆ ಸಂಬಂಧಪಟ್ಟಂತ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅನ್ನ ಅಂದ್ರೆ ಭರ್ಜಿಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಾದ್ರು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮ್ಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಇಲ್ಲಿ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಮುಖಾಂತರ ನೇರವಾಗಿ ದಾಖಲಾತಿ ವೆರಿಫಿಕೇಶನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಅಷ್ಟೇ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ಅದೇ ರೀತಿಯಾಗಿ ಸಂದರ್ಶನ ಮುಖಾಂತರಾಗ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇದೊಂದು ಗುಡ್ ನ್ಯೂಸ್ ಆಗಿರಹತೆ ವಿಡಿಯೋದ ಮುಂದ್ಗಡೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ನು ಪೋಸ್ಟಿಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಾನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ನಿಮಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಅದೇ ರೀತಿಯಾಗಿ ಎಷ್ಟು ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ಅಂತ ತುಂಬಾ ಜನ ಕೇಳ್ತಾರೆ ಈಗ ಟೋಟಲ್ ಆಗಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಒಂದು ಅನ್ನೋದು ಕೊಟ್ಟಿದ್ದಾರೆ ಮೂರುನೂರ ಮೂವತ್ತೆಂಟು ಪೋಸ್ಟ್ ಖಾಲಿ ಆತ ಅವ್ನ ವೀಕ್ಷಕ್ರೆ ಬೃಹತ್ ನೇಮಕಾತಿ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರಬಹುದು ಈಗ ನಾಲ್ಕೈದು ತಿಂಗಳಾಯಿತು ಕರ್ನಾಟಕ ರಾಜ್ಯದ ಯಾವುದೇ ಒಂದು ವಿದ್ಯುತ್ ಇಲಾಖೆಯಲ್ಲಿ ಅಧಿಸೂಚನೆ ಬಂದಿದೆಲ್ಲ ಈಗ ಹಜ್ಕಾಂಬಲ್ಲಿ ಅರ್ಜಾನ ಕರೆದಿರ್ತಾರೆ ಇದರ ಬಗ್ಗೆ ಸಂಪೂರ್ಣ ತಿಳಿಸಿಕೊಡ್ತೇವೆ ವಿಸ್ತಾರವಾಗಿ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ ಅರ್ಜಿ ಸುಲಸು ವಿಧಾನದ ಬಗ್ಗೆ ಆದಷ್ಟು ಕೂಣತನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡಿಯರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ಸಾ ಅಂತ ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ನೋಡಿ ಸಾತ್ರೆ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲಿಗೆ ಪೋಸ್ಟ್ ಬಗ್ಗೆಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ಅಧಿಸೂಚನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೋಬೇಕು ಈ ಒಂದು ಅಧಿಸೂಚನೆ ಜಾರಿ ಮಾಡಿದಂಥ ದಿನಾಂಕ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಕಾಣಿಸ್ತಾ ಇರಬಹುದು ಡೇಟ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಅಧಿಸೂಚನೆ ನೀವು ಕೂಡ ನೋಡಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ವರ್ಷದಲ್ಲಿ ಇದ್ರದ್ದು ಆಫೀಸ್ ಎಲ್ಲದಂತಹ ವೆಬ್ಸೈಟು ಮತ್ತು ನೋಟಿಫಿಕೇಶನ್ ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೇವೆ ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಜಾಯ್ನ್ ಆದ ತಕ್ಷಣ ಈ ಎಲ್ಲ ಒಂದು ಪಿ ಡಿಎಫ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನೋಡಿಸ್ತಾ ಆಗ್ಲೇ ಆಗಲೇ ಕೊಟ್ಟಂತೆ ಈ ಒಂದು ಹುಬ್ಳಿ ಹೆಚ್ ಅಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಯಾವ ಪೋಸ್ಟ್ ಅಂದ್ರೆ ಅದು ಮುಂದ್ಗಡೆ ತಿಳ್ಸಿ ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ಪೋಸ್ಟ್ ಇದಾವಂತ ತುಂಬಾ ಜನ ಕೇಳ್ತಾರೆ ಇಲ್ಲಿ ಮೂರ್ನೂರ ಮೂವತ್ತೆಂಟು ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕನ್ನೋರಿಗೆ ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಇದು ಆನ್ಲೈನ್ ಮುಖಾಂತರಿಗೆ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಸುಮಾರು ಹದಿನೈದು ದಿನ ಮಾತ್ರ ಟೈಮ್ ಇರೋದೇ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು ಕೊನೆಯ ದಿನದೊಂದು ಅರ್ಜಿ ಸಲ್ಲಿಸೋಕಾದ್ರೆ ಸರ್ವರ್ ತುಂಬಾ ಅಂದ್ರೆ ತುಂಬ ಬಿಜಿ ಆಗತ್ತೆ ಹಾಗೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ತಗೊಳುದಿಲ್ಲ ಏನಾದ್ರೂ ಸಮಸ್ಯೆ ಕಾಣಿಸುತ್ತೆ ಅದೇ ಒಂದು ಕಾರಣಕ್ಕಾಗಿ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಇದು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗೋದ್ರಿಂದ ಯಾವ ಒಂದು ವಿಳಾಸಕ್ಕೆ ಹೋಗಬೇಕು ಮತ್ತು ಡಾಕ್ಯುಮೆಂಟ್ಸ್ ವೆರಿಫೇಷನ್ಗೆ ಯಾವೊಂದು ಸ್ಥಳಕ್ಕೆ ಹೋಗ್ಬೇಕಂತ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿಳಾಸ ಕೂಡ ಮೆನ್ಷನ್ ಮಾಡಿದ್ದಾರೆ ಕಾಣಿಸ್ತಾ ಇರಬಹುದು ಇದೊಂದು ವಿಳಾಸಕ್ಕೆ ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫೇಷನ್ ಮಾಡೋದಕ್ಕೆ ಇದೇ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸಂತ್ರೆ ಪೋಸ್ಟ್ ಬಗ್ಗೆ ಏನು ಎಂತ ಅಂತ ಒಂದೊಂದಾಗಿ ತಿಳ್ಕೊಡ್ತೇವೆ ಆಗಲೇ ತಿಳ್ಸಿ ಕೊಟ್ಟಂತೆ ಇಲ್ಲಿ ಸಂಸ್ಥೆ ಹೆಸರು ನಮ್ಮ ಹುಬ್ಬಳ್ಳಿ ಹೆಸ್ಕಾಮ್ ದಲ್ಲಿ ಕಲಿರೋ ಪೋಸ್ಟ್ ಈ ಒಂದು ಸಂಸ್ಥೆಯಲ್ಲಿ ಯಾವ ಪೋಸ್ಟ್ ಅಂದ್ರೆ ಇಲ್ಲಿ ಬಿ ಎ ಗ್ರಾಜುಯೇಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪೋಸ್ಟ್ ಗೆ ಅರ್ಜನ ಕರೆದಿರ್ತಾರೆ ಈ ಎರಡನೇದಾಗಿ ಡಿಪ್ಲೊಮಾ ಹೋಲ್ಡರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಎಲೆಕ್ಟ್ರಿಕಲ್ ಅಧಿಕಾರ ಪೋಸ್ಟ್ ಕಲಿರತ್ತೆ ಎಲೆಕ್ಟ್ರಾನಿಕಲ್ಸ್ ಇಂಜಿನಿಯರಿಂಗ್ ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಇಲ್ಲಿ ಮೊದಲನೇ ಪೋಸ್ಟ್ ಎರಡನೇ ಪೋಸ್ಟ್ ಈ ಎರಡನೇ ಹುದ್ದೆಗಳು ಒಂದೂರ ಮೂವತ್ತೆಂಟು ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಇದೇ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತ್ತೆ ಏನು ಅಂತ ಅಂತ ತುಂಬಾ ಜನ ಡೌಟ್ ಇರತ್ತೆ ಏನು ಓದಿರಬೇಕು ಯಾವ ರೀತಿ ಎಜುಕೇಶನ್ ಆಗಿರಬೇಕಂತ ಕನ್ಫ್ಯೂಸ್ ಆಗಿರತ್ತೆ ನೋಡಿಸ್ತಾರೆ ಗ್ರಾಜ್ಯುಯೇಟ್ದವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗಳು ಬಿ ಎ ಅಥವಾ ಬಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಮತ್ತು ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಅದು ಕೂಡ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಕಂಪ್ಲೀಟಾಗಿ ಪಾಸ್ ಆಗಿರಬೇಕು ಎರಡನೇದಾಗಿ ಡಿಪ್ಲೊಮಾ ಹೋಲ್ಡರ್ ಹೋಲ್ಡರ್ದವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷದ ಡಿಪ್ಲೊಮ ಆಗಿರಬೇಕು ಅದು ಅಷ್ಟೇ ಅಲ್ಲ ಸ್ನೇಹಿತರೆ ತಸ್ತಮಾನ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಾತ ಇಲ್ಲಿ ಮೆನ್ಷನ್ ಮಾಡಿದರೆ ಕಾಣಿಸ್ತಾ ಇರಬಹುದು ಈ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಷ್ಟಿಷ್ಟು ಶೈಕ್ಷಣಿಕರ ಆತ ಆಗಿರಬೇಕು ಇನ್ನು ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಾನ ಸಲ್ಲಿಸಬೇಕಾಗತ್ತೆ ಇನ್ನು ಗರಿಷ್ಠ ವಯಸ್ಸು ಈ ಒಂದು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ನೇಮಕಾತಿ ಪ್ರಕಾರ ನಿಮಗೆ ಗರಿಷ್ಠ ವಯಸ್ಸು ಸುಮಾರು ನಲವತ್ತೇಳು ವರ್ಷ ತನಕ ಅವಕಾಶ ಇರುತ್ತೆ ಆದರೆ ವಯಸ್ಸಿನ ಮಿತಿ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸರಿಲಿಕ್ಕೆ ಇರುತ್ತೆ ಒಂದು ಸರ್ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಈ ನಾಲ್ಕನೇ ಕಂಡೀಷನ್ ನೋಡಿ ಸ್ನಾಂತ್ರೆ ಏನು ಎಂತ ಅಂತ ತಿಳಿಸ್ಕೊಡ್ತವೆ ಸಾತ್ರೆ ಇಲ್ಲಿ ನಾಲ್ಕನೇ ಕಂಡೀಷನ್ ಆಯ್ಕೆ ಪ್ರಕ್ರಿಯೆಗಳು ಒಂದು ವೀಕ್ಷಕ್ರೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಹೇಗೆ ಆಯ್ಕೆ ಮಾಡ್ತಾರೆ ಎಲ್ಲಿ ಕೆಲಸ ಕೊಡ್ತಾರೆ ತುಂಬಾ ಜನ ಡೌಟ್ ಇರತ್ತೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡಿ ನೋಡಿ ಎಷ್ಟು ಡಿಪ್ಲೊಮಾದಲ್ಲಿ ಪರ್ಸೆಂಟೇಜ್ ಆಗಿದೆ ಅಂದ್ರೆ ಅಂಕಗಳು ಗಳಿಸಿದ್ರಲ್ಲ ಆ ಒಂದು ಅಂಕದ ಮೇಲೆ ಆಯ್ಕೆನ ಮಾಡ್ತಾರೆ ಯಾರು ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತಲ್ಲ ಅಂಥ ಒಂದು ವಿದ್ಯಾರ್ಥಿಗಳನ್ನು ಆಯ್ಕೆಯನ್ನು ಮಾಡ್ತಾರೆ ಈಗ ಪೋಸ್ಟ್ ಆಫೀಸಲ್ಲಿ ಜೆ ಡಿ ಎಸ್ ಹುದ್ದೆಗೆ ಅರ್ಜಿಯನ್ನು ಕರೆದಿದಾರಲ್ಲ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರಂತ ಆ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಅದೇ ರೀತಿಯಾಗಿ ಇದು ಕೂಡ ಸೇಮ್ ಟು ಸೇಮ್ ಆಗಿರತ್ತೆ ಇಲ್ಲಿ ಕೂಡ ಮೆರಿಟ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಲ್ಲ ಅದ್ರ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಎರಡನೇದಾಗಿ ಡಾಕ್ಯುಮೆಂಟ್ಸು ಮತ್ತು ಮೂರನೇದಾಗಿ ನಿಮ್ಮ ಒಂದು ಸಂದರ್ಶನ ಮುಖಾಂತ್ರಗೆ ಆಯ್ಕೆಯನ್ನು ಮಾಡ್ತಾರೆ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರು ಕೂಡ ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಬೇಕಂದ್ರೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಎರಡೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮೊಬೈಲ್ ನಂಬರ್ ಗೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಥವಾ ಇಮೇಲ್ ಐಡಿ ಬೇಕಂದ್ರೆ ಇಮೇಲ್ ಐ ಡಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ಅಥವಾ ಏನಾದರೂ ಕ್ವಶನ್ ಕೇಳಬೇಕನ್ಸಿದ್ರೆ ಕ್ವಶನ್ ಕೇಳಬಹುದು ಅಥವಾ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ರಿಪ್ಲೈ ಮಾಡ್ತೇವೆ ನಮಗೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಕೆಲವು ಜನರಿಗೆ ಕೊಡ್ತೇವೆ ಟೈಮ್ ಸಿಕ್ತಂದ್ರೆ ಏನಕ್ಕೆ ನೋರ್ಜಿಗೆ ಕೆಲವು ಜನರಿಗೆ ಕೊಡಾಕಾಗಲ್ಲ ಯಾರು ಕೂಡ ಬೇಜಾರಾಗಕೋಬೇಡ ಒಟ್ಟಾರೆ ನಮ್ಮ ಕೈಯಿಂದ ಎಷ್ಟು ಆಗತ್ತಲ್ಲ ಅಷ್ಟು ಜನರಿಗೆ ರಿಪ್ಲೈ ಕೊಡ್ತೇವೆ ಯಾರು ಕೂಡ ಟೆನ್ಷನ್ ತಗೋಬೇಡ ಅಂತಾರೆ ಆದಷ್ಟು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಏನು ಎಂತ ಅಂತ ಏನು ಡೌಟ್ ಇದೆಯಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇನ್ನು ಕೊನೆ ಕಂಡೀಷನ್ ಪ್ರಮುಖ ದಿನಾಂಕಗಳು ಆಗಲೇ ತಿಳಿಸ್ಕೊಟ್ಟಂತೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಸ್ವಲ್ಪ ಬೇಗ ಅಪ್ಲೈ ಮಾಡಿ ಇನ್ನ ಡಾಕ್ಯುಮೆಂಟ್ಸ್ ಯಾವಾಗ ವೆರಿಫಿಕೇಷನ್ ಮಾಡ್ತಾರೆ ಅದನ್ನು ಕೂಡ ಡೇಟ್ ಮೆನ್ಷನ್ ಮಾಡಿದ್ದಾರೆ ಯಾವ್ದಷ್ಟು ನೋಡ್ಕೋಬಹುದು ಇದೊಂದು ಸ್ಥಳಕ್ಕೆ ಇದೊಂದು ದಿನಾಂಕದೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರತ್ತೆ ಆವಾಗ ಶಾರ್ಟ್ ಲಿಸ್ಟ್ ಕೂಡ ರಿಲೀಸ್ ಮಾಡ್ತಾರೆ ಆಗ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಪೋಸ್ಟ್ ಹೇಗೆ ಏನು ಅಂತ ಅಂತ ಕೇಳ್ತಾರೆ ಇದು ಪೋಸ್ಟ್ ಇರೋದ್ರಿಂದ ಆಫ್ರಿಟಿಸ್ ಪೋಸ್ಟ್ ಇರತ್ತೆ ಶಕ್ರೆ ಆಫೋರಿಟಿಸ್ ಹುದ್ದೆಗಳು ಆಫ್ರಿಟಿಸ್ ನೋಟಿಫಿಕೇಶನ್ ಇರತ್ತೆ ಈ ಒಂದು ಇಲಾಖೆಯಲ್ಲಿ ಇದನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರಂತ ತುಂಬ ಜನ ಗೊತ್ತಿರೋದಲ್ಲ ಅದನ್ನ ತಿಳ್ಸಿ ನೋಡಿ ಈ ಒಂದು ಕೆಇ ಬಿ ಅಂದ್ರೆ ಹೆಚ್ ಕಾಂ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಒಂದು ವರ್ಷ ನಿಮಗೆ ಟ್ರೈನಿಂಗ್ ಇರತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಒಂದು ವರ್ಷ ಟ್ರೈನಿಂಗ್ ಇರತ್ತೆ ಈ ಒಂದು ವರ್ಷದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿರಲ್ಲ ಟ್ರೈನಿಂಗ್ ಮುಗಿದ್ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಖಾಯಂ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ಮಾಡಬಹುದು ಬೇಡ ಅಂದರೆ ಸರ್ಟಿಫಿಕೇಟ್ ತೆಗೆದುಕೊಂಡು ಆಫೋರಿಟಿಸ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಮುಗಿಸಿ ಬಿಟ್ಟು ಬಿಡ್ತೇನೆ ಅಂದ್ರೆ ಬಿಟ್ಟು ನಿಮ್ಮ ಇಷ್ಟ ಆದಷ್ಟು ನಾನು ಹೇಳ್ತಾ ಇರೋದು ಅಥೋರಿಟೀಸ್ಗೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದಾದ ಮೇಲೆ ನಿಮಗೆ ಇಷ್ಟಿಷ್ಟು ವೇತನ ಅಂತ ಇರತ್ತೆ ಪ್ರತಿ ತಿಂಗಳಾಗಿ ಅವ್ರು ನಿಮಗೆ ಪುಕ್ಸೈಟಾಗಿ ಕೆಲಸಕ್ಕೆ ಹಚ್ಕೋದೆಲ್ಲ ಇಷ್ಟಿಷ್ಟು ಹೇಳಿ ನಿಮಗೆ ಸ್ಪಂಡ್ ಕೊಡ್ತಾರೆ ಅದಾದಮೇಲೆ ನಿಮಗೆ ಖಾಯಂ ಹುದ್ದೆ ಆದಮೇಲೆ ಡೈರೆಕ್ಟಾಗಿ ನಿಮಗೆ ಸರ್ಕಾರದಿಂದ ವೇತನ ಸೇನೆ ಕೂಡ ಕೊಡ್ತಾರೆ ಇದು ಕೂಡ ಸರ್ಕಾರದಿಂದ ವೇತನ ಕೊಡ್ತಾರೆ ಆದರೆ ಇದು ಸ್ವಲ್ಪ ಕಡಿಮೆ ಸ್ನೇಹಿತರೆ ಎಂಟು ಸಾವಿರ ಒಂಬತ್ತು ಸಾವಿರ ಇಷ್ಟಿಷ್ಟು ವೇತನ ಇರತ್ತೆ ಆದರೆ ಇದಕ್ಕೆ ಡೈರೆಕ್ಟಾಗಿ ಖಾಯಂ ಹುದ್ದೆ ಆತಂದ್ರೆ ತಿಳ್ಕೊಳ್ಳಿ ನಿಮಗೆ ಎಷ್ಟಿಷ್ಟು ಅಂದರೆ ನಿಮಗೆ ಇಪ್ಪತ್ತೈದು ಸಾವಿರದಿಂದ ಸುಮಾರು ಒಂದು ಲಕ್ಷ ತನಕ ವೇತನ ಆಗಿರತ್ತೆ ಈ ರೀತಿಯ ನಮಗೆ ವೇತನ ಸೇನೆ ಕೊಡ್ತಾರೆ ಯಾವ ರೀತಿಯಾಗಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಮಾಡ್ತಾರಲ್ಲ ಅದೇ ರೀತಿಯ ನಮಗೆ ಪ್ರತಿ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಆದಷ್ಟು ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಮುಗಿಸ್ಕೊಳ್ಳಿ ಮೇಲೆ ನಿಮಗೆ ಖಾಯಂ ಹುದ್ದೆ ಕೂಡ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ಬಂದು ನೋಟಿಫಿಕೇಶನ್ ಏನಿದೆಯಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಬ್ರಾಷ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತನ ಪಡೆದುಕೊಳ್ಳಿ ತುಂಬ ಜನರಿಗೆ ಗೊತ್ತಿಲ್ಲ ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ತಳಗಡೆ ಡಿಸ್ಕ್ರಿಪ್ಷನ್ ಬಾಷ್ನಲ್ಲಿ ಲಿಂಕ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಆದಷ್ಟು ಜೈನ್ ಕೂಡ ಆಗಬಹುದು